ಹಲೋ ಫ್ರೆಂಡ್ಸ್, ನನ್ನ ನಿಮ್ಮ ಭಾರ್ಗವ್ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊಬೈಲ್ ಅಪ್ಡೇಟ್ಸ್ ಬಗ್ಗೆ ನೋಡ್ಕೊಂಡು ಹೋಗೋಣ. ಫಸ್ಟ್ನೇದಾಗಿ, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಬೇಗ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಅಪ್ಡೇಟ್ ಶುರು ಮಾಡೋಣಂತೆ. ಫಸ್ಟ್ನೇ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು M51 ಸ್ಮಾರ್ಟ್ಫೋನ್ನ ಲಾಂಚ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಇದರೊಂದು ಪ್ರೈಸ್ ಮತ್ತು ಅಲ್ಲೆಲ್ಲ ಲೀಕ್ ಆಗಿದ್ದಾವೆ. ಇದು 10 September 1990 ರೂಪಾಯಿಗೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ. Snapdragon 730G ಪ್ರೊಸೆಸರ್ ಇರುತ್ತಂತೆ ಈ ಒಂದು ಫೋನಲ್ಲಿ. ಒಂದು ಅಮೇಝಿಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಆರಾಮಾಗಿ ನೀವು ಗೇಮ್ಸ್ ಎಲ್ಲ ಇದರೊಳಗೆ ಆಡ್ಕೋಬೋದು. ನೋಡೋಣಂತೆ, ಬಂದಾಗ ಒಂದು ರಿವ್ಯೂ ನೋಡೋಣಂತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ, ಎಲ್ಲರಿಗೂ ಗೊತ್ತಿರ್ಬೋದು Realme 6i ಆದಮೇಲೆ Realme 7 Pro-ನ ಲಾಂಚ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. 65 Watt-ಒಂದಿಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಬರ್ತಿರುವಂಥದ್ದು ಒಂದು ಅಮೇಝಿಂಗ್ ಅಂತಲೇ ಹೇಳ್ಬೋದು. 60 ಕೊಟ್ಟಿದ್ರೆ ಸಾಕಾಗಿ 65 ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. Realme 7 Pro ಇಲ್ಲಿ ಸ್ಪೆಸಿಫಿಕೇಷನ್ಸ್ ಇನ್ನ ಲಿಂಕ್ ಆಗಿಲ್ಲ, ಇಷ್ಟು ಹೇಳಿದರೆ. ಮತ್ತು 765G ಪ್ರೊಸೆಸರ್ ಇದ್ರೊಳಗೆ ಇರುತ್ತಂತೆ. ನೋಡೋಣಂತೆ ಇನ್ನೆಲ್ಲ ಮಿಕ್ಕಿದ ಪ್ರಫಾರ್ಮೆನ್ಸ್ ಯಾವ ಥರ ಇರುತ್ತೆ, ಕ್ಯಾಮ್ರಾ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಇರುತ್ತಾ ಇಲ್ವಾ, ಎಲ್ಲ ನೋಡೋಣಂತೆ ಇದೊಂದು ಮೊಬೈಲಲ್ಲಿ. ಇನ್ನು ರೇಟ್ ಎಲ್ಲ ರಿವೀಲ್ ಆಗಿಲ್ಲ, ರಿವೀಲ್ ಆದರೆ ಅದೊಂದು ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಐಫೋನ್ ಕಡೆಯಿಂದ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ. ಐಫೋನ್ ಕಡೆಯಿಂದ iPhone 12 ಮತ್ತು 12 Pro ನೀವು ಯಾರನ್ನ ವೇಟ್ ಮಾಡ್ತಿದ್ರೆ, iPhone 12 ಮತ್ತು 12 Pro-ನ ನಮ್ಮ ಭಾರತದಲ್ಲಿ ರಿಲೀಸ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದೆ. ಈ ಒಂದು ಫೋನ್ನ ಮಾಡೆಲ್ ಮಾತ್ರ, ಬ್ಯಾಕ್ ಸೈಡ್ ಮಾಡೆಲ್ ಮಾತ್ರ ರಿವೀಲ್ ಮಾಡಿದರೆ, ನೀವು ನೋಡ್ಬೋದು ಸ್ಕ್ರೀನ್ ಎಲ್ಲ ಹಾಕ್ತಿದ್ದೀನಿ. ಈ ಒಂದು ರಿವೀಲ್ ಮಾಡಿದರೆ ಈ ಒಂದು ಶೇಪ್ನಲ್ಲಿ ಬರುತ್ತೆ ಅಂತ ಹೇಳಿದರೆ, 12 ಮತ್ತು 12 Pro ಓಕೆನಾ, ಈ ಒಂದು ಶೇಪ್ನಲ್ಲಿ ಬರುತ್ತೆ ಅಂತ ಹೇಳಿದರೆ ನೋಡೋಣ. ಲೀಕ್ ಸುದ್ದಿಗಳು ನೋಡ್ಕೊಂಡು ನೆಕ್ಸ್ಟು ರಿವೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಕಮ್ಮಿ ಅಂದಾಜು ಪ್ರಕಾರ ಕಮ್ಮಿ ರೇಟ್ಗೆ ಬರುತ್ತೆ ಅಂತ ಹೇಳಿದಾರಂತೆ, ನೋಡೋಣ ಅದೆಷ್ಟು ಬರುತ್ತೋ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ, ಏಸಸ್ ಕಡೆಯಿಂದ. ಏಸಸ್ ಅವರು Zenfone 7 ಅಂತ ಒಂದು ಫೋನ ಲಾಂಚ್ ಮಾಡ್ತಿದ್ದಾರೆ, ನಾನು ಹೇಳಿದ್ದೆ ನಾನು ನೆಕ್ಸ್ಟ್ ಇಂದಿನ ವಿಡಿಯೋದಲ್ಲೇ. ಈ ಒಂದು ಫೋನು ರೊಟೇಟಿಂಗ್ ಕ್ಯಾಮ್ರಾ, ಟ್ರಿಪಲ್ ಕ್ಯಾಮ್ರಾವೊಂದಿಗೆ ಬರ್ತಿರೋದಂತೆ. ಬ್ಯಾಕಲ್ಲೂ ರೊಟೇಟ್ ಮಾಡ್ಬೋದು, ಫ್ರಂಟಲ್ಲೂ ರೊಟೇಟ್ ಮಾಡ್ಬೋದು. ಒಂದು ಕಾಸ್ಟ್ಲಿ ರೇಟ್ಗೆ ಬರುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಬಟ್ ಇದರ ಒಂದು ಫೋನು ಮತ್ತು ಬಾಕ್ಸ್ನ ಲೀಕ್ ಆಗಿದೆ, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ, ಫೋನು ಮತ್ತು ಬಾಕ್ಸ್ನ ಲೀಕ್ ಆಗಿದೆ ಅಂತೆ. ಈ ಒಂದು ಫೋನು ಇನ್ನು ಅಂದಾಜು ಪ್ರಕಾರನೂ ಇಲ್ಲ, ಇದು ಟ್ರಿಪಲ್ ಕ್ಯಾಮ್ರಾ ಒಟ್ಟಿನಲ್ಲಿ ಬರುತ್ತಂತೆ ಈ ಒಂದು ಫೋನಲ್ಲಿ. ಬಟ್ ಆದರೆ ಲೀಕ್ ಆಗಿರುವಂಥದ್ದು ಸತ್ಯ. ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು ಫೋನ್ ಇದೆ, ಒಂಥರ ಬ್ಲೂ ಕಲರ್ ಫೋನ್ ಅಂದ್ಕೊತೀನಿ, ಬ್ಲೂ ಆರ್ ಪರ್ಪಲ್ ಕಲರ್ ಫೋನು. ಬಾಕ್ಸ್ ವಾಶ್ನೇ Zenfone 7 ಅಂತ ಬಾಕ್ಸ್ ಮೇಲಿದೆ. ಈ ಒಂದು ಸ್ಪೆಸಿಫಿಕೇಷನ್ಸ್ ಇಟ್ಕೊಂಡು ಬರುತ್ತಂತೆ, ಕಾದು ನೋಡಬೇಕಾಗಿದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ, ಮೋಟ್ರೋಲಾ ಕಡೆಯಿಂದ ಮೋಟ್ರೋಲಾದವರು ಒಂದು ಫೋನ ಲಾಂಚ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಮಿಡ್ ಎಂಡ್ ಫೋನ್ ಥರನೇ ಇದು ಅಂತೆ. ಇದರೊಳಗೆ 6000 mAh ಬ್ಯಾಟ್ರಿ ಇರುತ್ತಂತೆ. ನೋಡೋಣಂತೆ, 720G ಪ್ರೊಸೆಸರ್ ಮೇಲೆ ಕೊಡ್ತೀವಿ ಅಂತ ಹೇಳಿದರೆ ಒಂದು ಮಿಡ್ ಎಂಡ್ ಫೋನ್ ಅಂತೆ. ನೋಡೋಣಂತೆ ಈ ಒಂದು ಫೋನು ಯಾವ ರೀತಿ ಇರುತ್ತೆ ಅಂತ. ಬಂದಮೇಲೆ ಖಂಡಿತವಾಗ್ಲೂ ಒಂದು ಒಳ್ಳೆ ರೇಂಜಲ್ಲಿ ಈ ಒಂದು ಫೋನ ರಿವೀಲ್ ಮಾಡ್ತಾರಂತೆ, ನೋಡೋಕೆ ಅದು ನೋಡಬೇಕಾಗಿದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ, ಒನ್ ಪ್ಲಸ್ ನಾರ್ಡ್ ಲೈಟ್ ಅಂತ ಈ ಒಂದು ಫೋನ್ ನೇಮು. ಒನ್ ಪ್ಲಸ್ನಾಡು ಪಾಪ್ಯುಲರ್ ಫೋನ್ ಆಗಿರುವಂಥದ್ದು ಇವಾಗಿನ ಇದರಲ್ಲಿ ರೇಂಜಲ್ಲಿ. ಈ ಒಂದು ಒನ್ ಪ್ಲಸ್ ಅವರು 665G ಪ್ರೊಸೆಸರ್ ಮೇಲೆ ಕೊಡ್ತೀನಿ ಅಂತ ಹೇಳಿದರೆ, ಒನ್ ಪ್ಲಸ್ ನಾರ್ಡ್ ಲೈಟ್ ಅಂತ ಓಕೆನಾ. ಈ ಒಂದು ರೇಟ್ ನೋಡಿದ್ರೆ 15,000 ಕಮ್ಮಿನೇ ಬರುತ್ತೆ ಅಂತ ಲೀಕ್ ಇದೆ ಅಷ್ಟೇ. ಇನ್ನು ಅದ್ರದ್ದು ಫುಲ್ಲು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿನ ನಾನು ನೋಡಿರೋ ಪ್ರಕಾರ 15,000 ಅಂತ ಆಸ್ಪಾಸಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಒನ್ ಪ್ಲಸ್ ನಾರ್ಡ್ ಲೈಟ್ ಅಂತ ನೋಡೋಣಂತೆ ಅದ್ರ ಸ್ಪೆಸಿಫಿಕೇಷನ್ಸ್ ಯಾವ ಥರ ಕೊಡಿ. ಒಟ್ಟಿನಲ್ಲಿ 665G ಪ್ರೊಸೆಸರ್ ಇರುತ್ತಂತೆ ಅದರೊಳಗೆ, ನೋಡೋಣ ಕಾದ್ ನೋಡಬೇಕಾಗಿದೆ ಇದರ ಒಂದು ಅಪ್ಡೇಟ್ಗೋಸ್ಕರ. ಓಕೆ, ನನ್ನ ಲಾಸ್ಟ್ ನ್ಯೂಸ್ ಕಡೆ ಬರೋದಾದರೆ, ಪೋಕೋ ಕಡೆಯಿಂದ Poco X2 ಅಂತ ಪಾಪ್ಯುಲರ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಇದರೊಂದು ಫೋನು ಕ್ಯಾಮ್ರಾನೇ ಹೈಯೆಸ್ಟು ಇದು ರಿವೀಲ್ ಆಗಿರುವಂಥದ್ದು. ಈ ಒಂದು Poco X2 Under 20 ಒಂದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. Poco F2 ಬರ್ತಿದೆ, F2 Pro ಬಂದಿದೆ. ಓಕೆ, ನಾ ಕನ್ಫ್ಯೂಸ್ ಆಗಿಬಿಡಿ, F2 Pro ಅವಾಗಲೇ ಬಂದುಬಿಟ್ಟಿದೆ ಒಂದು ಇಯರ್ ಬ್ಯಾಕೇ. ಇವಾಗ F2 ಅಷ್ಟೇ ಇವಾಗ ಬರ್ತಿರುವಂಥದ್ದು. ಈ ಒಂದು ಫೋನು OnePlus Nord ಓಕೆನಾ, OnePlus Nord Lite ಅಲ್ಲ, OnePlus Nord ಟಕ್ಕರ್ ಕೊಡುವ ಅಂತ ಒಂದು ಸ್ಪೆಸಿಫಿಕೇಷನ್ಸ್ಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಒಂದು Poco-ದವರು ತಿಳಿಸಿದ್ದಾರೆ. ನೋಡೋಣಂತೆ ಎಂಥ ಸ್ಪೆಸಿಫಿಕೇಷನ್ಸ್ ಇಟ್ಕೊಂಡು ಬರ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಈ ಒಂದು ಎಲ್ಲ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗೋಣಂತೆ. ಪೀಸ್.